ಇಂದು ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ನೂರಾರು ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಎಸ್ಪಿ ಕಚೇರಿಯಿಂದ ಟೌನಲ್ವರೆಗೂ ಮಾದಕ ದ್ರವ್ಯ ಜಾಗೃತಿ ಅಭಿಯಾನದಡಿ ಜಾಗೃತಿ ನಡೆಗೆ ಹಮ್ಮಿಕೊಳ್ಳಲಾಗಿತ್ತು. ಜಾಗೃತಿ ಜಾಥಾದಲ್ಲಿ ಗಾಂಜಾ ಮಾದಕಕ್ಕೆ ಬಿದ್ದು ಭವಿಷ್ಯವನ್ನ ಹಾಳು ಮಾಡಿಕೊಳ್ಳಬೇಡಿ ಎಂಬ ಘೋಷವಾಕ್ಯಗಳನ್ನ ಕೂಗುತ್ತಾ ಮಕ್ಕಳು ಪೊಲೀಸ್ ಇಲಾಖೆಗೆ ಸಾಥ್ ನೀಡಿದರು. ವಿಶೇಷವಾಗಿ ಈ ಜಾಗೃತಿ ಜಾಥಾದಲ್ಲಿ ಗಜರಾಜನು ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಜಾಥಾದಲ್ಲಿ ಎಸ್ಪಿ ಅಶೋಕ್ ವೆಂಕಟ್, ಎಎಸ್ಪಿ ಮರಿಯಪ್ಪ ಸೇರಿದಂತೆ ನಗರದ ಪೊಲೀಸರು ಉಪಸ್ಥಿತರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಮಾತನಾಡಿ, ನಾನು ಬಂದು 3 ತಿಂಗಳಲ್ಲೇ ಸುಮಾರು 20 ಕೆಜಿಗೂ ಮೇಲ್ಪಟ್ಟು ಗಾಂಜಾವನ್ನ ವಶಕ್ಕೆ ಪಡೆದಿದ್ದೇವೆ. ಈ ಗಾಂಜಾ ಮೂಲತಃ ಎಲ್ಲಿಂದ ಬರುತ್ತಿದೆಯೋ ಅದನ್ನ ಮಟ್ಟ ಹಾಕಲು ಹೋರಾಡುತ್ತಿದ್ದೇವೆ. ವಿದ್ಯಾರ್ಥಿಗಳು ಇದರಿಂದ ದೂರ ಇದ್ದು ತಮ್ಮ ಕುಟುಂಬದವರನ್ನ ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿದರು. ಇದು ಮಾನ್ಯ ಪ್ರಮುಖ ಸಚಿವರ ಆದೇಶ ಮೇಲೆ DGP ಅವರು, ಕರ್ನಾಟಕ ಸ್ಟೇಟ್ DGP ಅವರು ಇಡೀ ರಾಷ್ಟ್ರದಲ್ಲಿ ಇವತ್ತು December 28 ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನ್ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ. ಸೊ ಒಂದು ಸೇಮ್ ಗೈಡ್ಲೈನ್ಸ್ ನಾವು ಇವತ್ತು ಒಂದು ಬೆಳಗ್ಗೆ ವಾಕಥಾನ್ ಮಾಡಿಸಿದ್ದೀವಿ. ಎಲ್ಲ ಸ್ಕೂಲ್ ಕಿಡ್ಸ್, PU ಡಿಗ್ರಿ ಮತ್ತು ಹೈಸ್ಕೂಲ್ ಕಿಡ್ಸ್ ಮಾಡಿ ಇಟ್ಕೊಂಡು ಇವತ್ತು ವಾಕಥಾನ್ ನಮ್ಮ DPO ಆಫೀಸಿಂದ ಟೌನ್ ಹಾಲ್ ಸೆಂಟರ್ವರೆಗೆ. ಆ್ಯಂಡ್ ಇವತ್ತು ದಿನ ಟೂ ಡೇ ಅವರವರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಮತ್ತು ಟೌನಲ್ಲಿರುವ ದೊಡ್ಡ ದೊಡ್ಡ ನಾಲ್ಕು ಮೇನ್ ಯೂನಿವರ್ಸಿಟೀಸ್ ಏನಿದ್ದಾವೆ ಆ ಕಾಲೇಜಸ್ನಲ್ಲಿ ನಮ್ಮ ಪೊಲೀಸರು ಹೋಗಿ ಈ ನಾರ್ಕೋಟಿಕ್ಸ್ NDPS ಆ್ಯಕ್ಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಆ್ಯಂಡ್ ಜೊತೆಗೆ ಈ ಕಾನ್ಸಿಕ್ವೆನ್ಸಸ್, ಸೋಷಿಯಲ್ ಕಾನ್ಸಿಕ್ವೆನ್ಸಸ್, ಲೀಗಲ್ ಕಾನ್ಸಿಕ್ವೆನ್ಸಸ್ ಏನಿರ್ತದೆ ಅದರ ಬಗ್ಗೆ ಒಂದು ಅವೇರ್ನೆಸ್ ತರಿಸ್ತೀವಿ. ಬೋತ್ ಫ್ಯಾಕಲ್ಟಿ ಮತ್ತು ಮಕ್ಕಳಿಗೆ ಇದು ಅರಿವು ಮೂಡಿಸ್ತೀವಿ. ಸೊ ಅದೇ ಏನಿಂದ ಈ ಥರ ಕಮಿಂಗ್ ಮಂತ್ಸಲ್ಲಿನೂ ಒಂದು ತಿಂಗಳಿಗೆ ಒಂದು ಸ್ಕೂಲ್ ಟಾರ್ಗೆಟ್ ಮಾಡಿ ಈ ಆ್ಯಂಟಿ ಡ್ರಗ್ ಕ್ಯಾಂಪೇನ್ ತೊಗೊಂಡು, ಯಾಕೆಂದರೆ ಮೈನ್ ಟಾರ್ಗೆಟ್ಸ್ ಈ ಡ್ರಗ್ ಪೆಡ್ಲರ್ಸ್ಗೆ ಮಕ್ಕಳಿರ್ತಾರೆ. ಸೊ ಮಕ್ಕಳು ಫಸ್ಟ್ ನಾವು ಅವೇರ್ನೆಸ್ ಮಾಡಿಸಿದರೆ ಆಟೋಮೆಟಿಕ್ಕಾಗಿ ಇದು ಸೋಷಿಯಲ್ ಒಂದು ಕಡಿಮೆ ಆಗುತ್ತೆ, ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಅವನು ಕರೆಯೋದು ಪೆಡ್ಲಿಂಗು ಕಡಿಮೆ ಆಗುತ್ತೆ. ಸರ್, ಇಲ್ಲಿವರೆಗೂ ಮಾದಕ ದ್ರವ್ಯ ಎಷ್ಟು? ಸೊ ನಾನು ಬಂದು 3 ಮಂತ್ಸ್, ಆಲ್ಮೋಸ್ಟ್ 3 ಮಂತ್ಸ್ ಆಗಿದೆ. ಇಡೀ 3 ಮಂತ್ಸ್ನಲ್ಲಿ ಮೋರ್ ದ್ಯಾನ್ 20 kgs ಗಾಂಜಾ ಸೀಸ್ ಮಾಡಿದ್ದೀವಿ. ಜೊತೆಗೆ ಸ್ಮಾಲ್ ಕ್ವಾಂಟಿಟೀಸ್ನಲ್ಲಿ MDM ಈ ಥರ ಬೇರೆ ಮಾಡಿದ್ವಿ. ಸೊ ಸದ್ಯಕ್ಕೆ ಪ್ರಿವೆಂಟಿವ್